ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ದೇವಿಗೆ ಸೀರೆನ ತುಂಬ ಸುಲಭವಾಗಿ ಯಾವ ರೀತಿ ಉಡ್ಸೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ನೀವೇನಾದರೂ ಮೊದಲನೇ ಸಲ ಸೀರೆ ಉಡಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗುತ್ತೆ ಸೊ ಸೀರೆನ ಈ ರೀತಿ ನೀವು ಹಾಕ್ಕೊಳ್ಳಿ ಮತ್ತು ಸೆರ್ಗೆ ಆಪೋಸಿಟ್ ಸೈಡು ಮತ್ತು ಸೀರೆ ಈ ರೀತಿ ಫೋಲ್ಡ್ ಮಾಡುವಾಗ ಡೈರೆಕ್ಟಾಗಿ ಹಾಕ್ಕೊಳ್ಳಿ ಅಂದರೆ ಬಾರ್ಡ್ರ್ ಕಾಣಿಸೋ ರೀತಿನೇ ನೀವು ಸೀರೆನ ಹಾಕ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸ್ನ ತೊಗೊಬೇಕಾಗತ್ತೆ ಮತ್ತು ಈ ರೀತಿ ನೀವು ನೆರಿಗೆಲ್ಲ ಹಿಡ್ಕೊಳ್ಳುವಾಗ ಆ ಬಾರ್ಡ್ರ್ ಸೈಡ್ ಇರುತ್ತೆ ಅಲ್ವ ಅದನ್ನು ಟೈಟಾಗಿ ಟ್ಯಾಪ್ ಮಾಡ್ಕೊಳ್ತಾ ಎರಡೂ ಸೈಡು ನೀವು ನೆರಿಗೆಲ್ಲ ಚಿಕ್ಕ ಚಿಕ್ಕದಾಗಿ ಹಿಡ್ಕೊಂಬಂದರೆ ನಿಮಗೆ ತುಂಬ ಸುಲಭವಾಗಿರತ್ತೆ ಮಿಸ್ ಆಗೋದಿಲ್ಲ ಮತ್ತು ಈ ರೀತಿ ನೀವು ಕ್ಲಿಪ್ಸಿಂದ ನೀವು ಸೆಕ್ಯೂರ್ ಮಾಡಿ ಇಟ್ಕೊಬೋದು ಯಾಕಂದರೆ ತುಂಬ ನಾವು ನೆರಿಗೆಯೆಲ್ಲ ಇಟ್ಕೊಳ್ಳುವಾಗ ಅದು ಮಿಸ್ ಆಗೋ ಚಾನ್ಸಸ್ ಇರತ್ತೆ ಈ ರೀತಿ ನೀವು ಮಾಡಿಕೊಂಡ್ರೆ ನೀಟಾಗಿ ಅದು ಕೂತ್ಕೊಳ್ಳುತ್ತೆ ಸೊ ಹಾಗಾಗಿ ಮತ್ತು ಸೆರ್ಗೆ ಒಂದು ಸ್ವಲ್ಪ ಸ್ವಲ್ಪ ನೀವು ಸೀರೆನ ಬಿಟ್ಟು ಪೂರ್ತಿ ಸೀರೆನ ಈ ರೀತಿ ಮಾಡ್ಕೊಬೇಕಾಗತ್ತೆ ಸೆರಗು ಒಂದು ಸ್ವಲ್ಪ ಬಿಟ್ಟು ಮತ್ತು ಇನ್ನೊಂದು ಸೀರೆ ಒಂದು ಚೂರು ಬಿಟ್ಕೊಳ್ಳಿ ಆಮೇಲೆ ಇದೇ ರೀತಿ ನೀವು ನೀಟಾಗಿ ಪ್ಲೇಟ್ಸ್ನ ಹಿಡ್ಕೊಳ್ತಾ ಬನ್ನಿ ಈಗ ನೆಕ್ಸ್ಟು ಸೆರಗಿನ ಕಡೆನೂ ಇದೇ ರೀತಿ ಫೋಲ್ಡ್ ಮಾಡ್ಕೊಬೇಕು ಸೊ ಕೈಯಲ್ಲಿ ಮಾಡ್ಕೊಳ್ಳೋಕೆ ಹೋದರೆ ಸ್ವಲ್ಪ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಇದೇ ರೀತಿ ನೀವು ಹಾಕ್ಕೊಂಡು ಹಾಗೆ ನೀವು ಕೆಳಗಡೆ ಸೆರಗು ಸಹ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸ್ ಬಾರ್ಡ್ರ್ ಎಷ್ಟಿದೆಯೋ ಅಷ್ಟೇ ನೀವು ಇಟ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ ಮತ್ತು ಇಲ್ಲೇ ನೀವು ನೀಟಾಗಿ ಆ ಪ್ಲೇಟ್ಸ್ನೆಲ್ಲ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಇಲ್ಲಿ ಸಹ ಒಂದು ಎರಡು ಕ್ಲಿಪ್ಸ್ನ ನೀವು ಹಾಕಿಟ್ಕೊಳ್ಳೋದು ಒಳ್ಳೆಯದು ಮತ್ತು ಇಲ್ಲಾಂದರೆ ಸುಮ್ಮನೆ ಅದು ಚದ್ರತಾ ಇರತ್ತೆ ಅದಕ್ಕೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನೀವು ಎಷ್ಟೇ ನೀಟಾಗಿ ಪ್ಲೇಟ್ಸ್ ಎಲ್ಲ ಇಟ್ಕೊಂಡ್ರೂ ನೀವು ಸೀರೆ ಉಡ್ಸುವಾಗ ಯಾವ ರೀತಿ ತಗೊಳ್ತೀರಾ ಅನ್ನೋದೇ ಇಂಪಾರ್ಟೆಂಟ್ ಆಗಿರತ್ತೆ ಸೊ ಇಲ್ಲೇ ನೀಟಾಗಿ ನೋಡ್ಕೊಳ್ಳಿ ಬಾಡು ಮೇಲೆ ನೀಟಾಗಿ ಕಾಣಿಸೋ ರೀತಿ ನೀವು ಸೀರೆನ ಫೋಲ್ಡ್ ಮಾಡ್ಕೊಬೇಕಾಗತ್ತೆ ಅರ್ಧಕ್ಕೆ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಬಿಂದಿಗೆಗ ಸೀರೆನ ಉಡಿಸ್ಬೋದು ಮತ್ತು ಇವತ್ತು ಇಲ್ಲಿ ಬಿಂದ್ಗೆ ಕೋಲನ್ನು ಯಾವುದೇ ರೀತಿ ಕಟ್ಟಲಿಲ್ಲ ಸೊ ಹಾಗೆ ಸಿಂಪಲ್ಲಾಗಿ ಸೀರೆನ ಹೊಡಿಸ್ತಾ ಇದ್ದೀನಿ ಮತ್ತು ಕೋಲ್ ಕಟ್ಲಿಲ್ವಲ್ಲ ಸೊ ಅದಕ್ಕೆ ನೀವು ಸ್ಟ್ರಾಂಗಾಗಿರಬೇಕು ಸೀರೆ ಅಂತ ಹೇಳಿದ್ರೆ ಈಗ ಸೈಡ್ಸಲ್ಲಿರೋ ಕ್ಲಿಪ್ನ ತೆಗೆದು ಮೇಲೆ ಸೆಂಟ್ರಲ್ಲಿ ಹಾಕಿಟ್ಕೊಳ್ಳಿ ಪ್ಲೀಟ್ಸ್ ಸೈಡ್ಗೆ ಹೋಗದೆ ನೀಟಾಗಿರತ್ತೆ ಮತ್ತು ಇಲ್ಲಿ ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಒಂದು ಸೇಫ್ಟಿ ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡಿ ಇಟ್ಕೊಳ್ಳಿ ಮತ್ತು ಎರಡು ಸೈಡು ನೀಟಾಗಿ ಎಲ್ಲ ಪ್ಲೀಟ್ಸು ಅಂತ ಹೇಳಿ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನೀಟಾಗಿ ನೀವು ಇಲ್ಲೇ ಅರೇಂಜ್ ಮಾಡ್ಕೊಳ್ಳಿ ಮತ್ತೆ ನಾನಿಲ್ಲಿ ಕೋಲ್ ಕಟ್ಟದೆ ಇರೋದ್ರಿಂದ ಈ ರೀತಿ ಒಂದು ಬಾರ್ಡ್ರನ್ನ ಹಾಕೊಂಡು ಟೈಟಾಗಿ ಸೀರೆನ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಕೋಲ್ ಇದ್ದಿದ್ರೆ ನೀಟಾಗಿ ಕೂತ್ಕೊಡೋದು ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಯಾವುದಾದ್ರೂ ಒಂದು ಬಾರ್ಡ್ರ್ ಹಾಕೊಂಡ್ರೆ ನಾವು ಸೀರೆ ನೀಟಾಗಿ ಕಾಣಿಸ್ಕೊಳ್ಳುತ್ತೆ ಮತ್ತು ಈಗ ಸೆರೆಗಿನ ತಗೊಂಡು ಮೇಲೆ ಕಂಟ ಕಾಣಿಸ್ತಿದೆ ಅಲ್ವಾ ಅಲ್ಲಿ ನೀಟಾಗಿ ಈ ರೀತಿ ರೌಂಡಾಗಿ ಹಾಕ್ಕೊಂಡು ಅಲ್ಲೊಂದು ಸೇಫ್ಟಿ ಪಿನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎಕ್ಸ್ಟ್ರಾ ಬಾರ್ಡರ್ಸ್ ಏನಾದರೂ ಇದ್ರೆ ಸೈಡ್ಸಲ್ಲಿ ಇನ್ನೂ ಸೀರೆ ಇರುತ್ತೆ ಅಲ್ವಾ ಅದನ್ನು ನೀಟಾಗಿ ಈ ರೀತಿ ನೀವು ಸೈಡ್ಸಲ್ಲಿ ಹಾಕೊಬೋದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಅಲಂಕಾರ ಮಾಡಿದ ನಂತರ ಹೂವೆಲ್ಲ ಹಾಕಿದ ನಂತರ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ರೀತಿ ತುಂಬ ಸಿಂಪಲ್ಲಾಗಿ ನೀವು ಸೀರೆನ ಓಡಿಸ್ಬೋದು ಯಾವುದೇ ರೀತಿ ಎಕ್ಸ್ಟ್ರಾ ಫೋಲ್ಡಿಂಗ್ಸ್ ಅನ್ನೋದು ಬರೋದಿಲ್ಲ ನೋಡಿ ಈ ರೀತಿ ಕಾಣಿಸುತ್ತೆ ಎಲ್ಲ ನೀವು ನೀವು ನಂತರ ಇನ್ನೂ ನೀಟಾಗಿ ಅಲಂಕಾರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು